गुड मॉर्निंग एवरीवन। अच्छा छात्रों, सबको सभी को शुभोदय। हाँ, कैसे हैं आप सभी? कैसे हैं आपके ऑनलाइन क्लासेस कैसे चल रहे हैं बच्चों? अच्छे चल रहे हैं ना? हाँ, मेरा देश मेरे मुल्क मेरा ही वतन, शांति का उन्नति का प्यार का चमन। मेरा देश मेरा मुल्क मेरा है वतन, शांति का उन्नति का प्यार का चमन। इसके वास्ते निसार है मेरा तन मेरा मन। ऐ वतन है वतन है वतन, जाने मन जाने मन जाने मन। मेरा देश मेरा मुल्क मेरा है वतन, शांति का उन्नति का प्यार का चमन। इसके वास्ते निसार है मेरा तन मेरा मन। है वतन है वतन है वतन, जाने मन जाने मन जाने मन। हाँ देखो छात्रों, सभी गीत सुने हैं ना? सभी एंजॉय करे क्या? अच्छा लगा गीत? हाँ, अब देखो पिछली कक्षा में किसके बारे में मालूमात किए थे? हाँ, पिछली कक्षा में भोलू जी का पाठ पढ़े थे ना, लोक कथा मिर्च मसाला के बारे में मालूमात प्राप्त किए थे। और आगे देखो, और आगे इस पाठ अपने आप सभी को एक सरल प्रश्न पूछती हूँ। आप सभी, आपका जन्म कहाँ, किस पुण्य भूमि पर हुआ है? कहाँ? भारत पर। वेरी गुड। हाँ, यहाँ पर देखो कौन सा आपका, आप सभी का कौन सा देश है? भारत। हाँ, अपने पाठ्य पुस्तक खोलिए, पेज नंबर 18, पुष्टांक 18 खोलिए, पार्ट नंबर 3, मेरा देश मेरी माँ। मेरा देश मेरी माँ, इस पाठ को, इस गद्य पाठ को लिखने वाले कवि परिचय सबसे पहले देखेंगे, कवि परिचय करेंगे। इनका इस पाठ को लिखने वाले कवि का नाम आशाराम त्यागी। आशाराम त्यागी जी ने बहुत अच्छे अंदाज से इस पाठ को लिखे हैं, यानी अपना अनुभव लिखे हैं। आशाराम त्यागी ने खुद एक भारतीय सेना के मेजर थे, आशाराम त्यागी जी भारतीय सेना के मेजर थे। 21 सितंबर 1965 के भारत पाकिस्तान युद्ध में वे शहीद हुए। हाँ, आशाराम त्यागी जी ने मेरा देश मेरी माँ करके एक पाठ लिखे हैं, उसमें खुद अपनी अनुभव अपनी जीवन कथा भी उसमें है, अपने देश के बारे में अभिमान प्रेम भक्ति सब भी इसमें लिखे हैं। अपने 21 सितंबर 1965 पाकिस्तान मतो हिंदुस्तान, भारत देश और पाकिस्तान के बीच युद्ध हुआ है। हिंदुस्तान मतो पाकिस्तान ನಡುವೆ ಯುದ್ಧ ಆಯ್ತಲ್ಲ, ಅದರಲ್ಲಿ ಅವರು ವೀರವೇಶದಿಂದ ಹೋರಾಡಿ ನಮ್ಮ ದೇಶಕ್ಕೋಸ್ಕರ ಮಡಿದರು, ನಮ್ಮ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಲೆಕ್ಕಿಸದೆ ಕೊನೆಯ ಉಸಿರುವರೆಗೂ ಹೋರಾಡಿ ಅವರು ಆ ಯುದ್ಧದಲ್ಲಿ ಮಡಿದರು ಮತ್ತು ವೀರ ಸಾವನ್ನು ಅಪ್ಪಿದರು. ಅವರ ಹೆಸರು ಆಶಾರಾಮ್ ತ್ಯಾಗಿ ಕರ್ಕೆ. हाँ, आशाराम त्यागी जी भारतीय सेना के मेजर थे। 21 सितंबर 1965 के भारत पाकिस्तान युद्ध में वे शहीद हुए। युद्ध दोपहरांत उन्हें महावीर चक्र प्रदान कर सम्मानित किया गया। महावीर चक्र अंत ಹೇಳಿದವರಿಗೆ ಬಿರುದನ್ನು ಕೊಟ್ಟರು. महावीर चक्र अंत ಹೇಳಿದವರಿಗೆ ಪುರಸ್ಕೃತ ಒಡಿಸಿದರು. ಪಾಪ ಅವರು 1965 ಸೆಪ್ಟೆಂಬರ್ 21 ಭಾರತ ಮತ್ತು ಪಾಕಿಸ್ತಾನ ನಡುವೆ ಭೀಕರವಾದ ಯುದ್ಧವಾಯಿತು. ಆ ಯುದ್ಧದಲ್ಲಿ ಹೋರಾಡಿ ತನ್ನ ಕೊನೆಯ ಉಸಿರು ಇರುವ ತನಕನು ವೀರವೇಶದಿಂದ ಹೋರಾಡಿ ಮಡಿದರು. ಅವರು ವೀರತ್ವದ ಸಾವನ್ನು ಒಪ್ಪಿದರು. ಅವರ ಬಗ್ಗೆ, ಆ ನಮ್ಮ ದೇಶದ ಬಗ್ಗೆ
ನೋಡೋಣ. ಮೇರಾ ದೇಶ್ ಮೇರಿ ಮಾ, ನನ್ನ ದೇಶ ನನ್ನ ಅಮ್ಮ, ನನ್ನ ದೇಶ ನನ್ನ ತಾಯಿ ಅಂತ ಹೇಳಿ ಒಂದು ಪಾಠವನ್ನು ಇದೆ ನೋಡಿ ಸಂಕಲಿತ. ಈ ಕವಿಯ ಆಶಯ ಏನಿದೆ ನೋಡೋಣ. ಶತ್ರು ಸೇ ದೇಶ್ ಕಿ ರಕ್ಷಾ ಕರ್ನ ದೇಶವಾಸಿಯೋಂ ಕಾ ಪರಮ ಪುನೀತ್ ಕರ್ತವ್ಯ ಹೋತಾ ಹೈ. ಲಡಾಯಿ ಮೇ ಪೀಠ ದಿಖಾ ಕರ್ ಭಾಗನಾ ನಹಿ ಚಾಹಿಯೆ, ಸೀನಾ ತಾನ್ ಕರ್ ಆಗೆ ಬಣ್ಣಾ ಚಾಹಿಯೆ, ತಭಿ ತೋ ವೀರ್ ವಿಜಯ ಮಾಲಾ ಪಹನ್ತೆ ಹೈ. ಇಸ್ ಘಟನಾ ಸೇ ಬಚ್ಚೋ ಮೇ ಸಾಹಸ ಔರ್ ವೀರತಾ ಕಾ ಭಾವ ಜಾಗ್ತಾ ಹೈ. ವೇ ಅಪ್ನೆ ಕರ್ತವ್ಯ ಕೆ ಪ್ರತಿ ಸಜಗ್ ಸಜಗ್ ಹೋತೆ ಹೈ. ಹಾ, ಇಲ್ಲಿ ನೋಡಿ ಕವಿ ಏನ್ ಹೇಳ್ತಾರಂದ್ರೆ, ಮೇರಾ ದೇಶ್ ಮೇರಿ ಮಾ, ನಮ್ಮ ದೇಶಕ್ಕೋಸ್ಕರ ಹೋರಾಡೋದು, ನಮ್ಮ ತಾಯಿಗೋಸ್ಕರ, ನಮ್ಮ ತಾಯಿ ನಾಡಿಗೋಸ್ಕರ, ನಮ್ಮ ದೇಶ, ನಮ್ಮ ಭಾರತ ಮಾತೆಯ ದೇಶಕ್ಕೋಸ್ಕರ, ನಮ್ಮ ಸಂತ ತಾಯಿಯ ಹಾಗೆ ನಾವು ಭಾವಿಸಬೇಕು. ನಮ್ಮ ದೇಶವನ್ನು, ನಮ್ಮ ಭಾರತ ಮಾತೆಯನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು. ಶತ್ರು ಸೇ ದೇಶ್ ಕಿ ರಕ್ಷಾ ಕರ್ನ ದೇಶವಾಸಿಯೋ ಕಾ ಪರಮ ಪುರಿತ್ ಕರ್ತವ್ಯ ಹೈ. ತನ್ನ ನಮ್ಮ ದೇಶದಲ್ಲಿರುವ ಎಲ್ಲ ಪ್ರಜೆಗಳ ಒಬ್ಬೊಬ್ಬ ವ್ಯಕ್ತಿಗಳು ಕೂಡ ನಮ್ಮ ದೇಶದ ರಕ್ಷಣೆ ಮಾಡಬೇಕು ಅಂತ ಅವರ ರಕ್ತ ಕಣಗಳಲ್ಲಿಯೇ ಹುಟ್ಟಿ ಬರಬೇಕು, ನಮ್ಮ ದೇಶಕ್ಕೋಸ್ಕರ ದುಡಿಬೇಕು, ಮಣಿಬೇಕು ಅಂತ ಹೇಳಿ ಹೋರಾಡಬೇಕು ಅಂತ ಹೇಳ್ತಾರೆ. ಲಡಾಯಿ ಮೇ ಪೀಠ ದಿಖಾಕರ್ ಭಾಗನ ನಹಿ ಚಾಹಿಯೆ, ಯುದ್ಧದಲ್ಲಿ ಬೆನ್ನು ತೋರಿಸಿ ಓಡ್ ಹೋಗೋದು, ಪಲಾಯನ ಮಾಡುವುದು ತರವಲ್ಲ, ಓಡಬಾರ್ದು ನಾವು. ಬೆನ್ನು ತೋರಿಸಿ ಯುದ್ಧದಲ್ಲಿ ಅಂಚು ಬುರಕರಂತೆ ಹಂಚ್ಕೊಂಡು ಹೆದರ್ಕೊಂಡು ನಡುಗುತ್ತಾ ವಾಪಸ್ ಓಡಬಾರದು. ಸೀನಾ ತಾನ್ಕರ್ ಆಗೆ ಬಣ್ಣ ಚಾಹಿಯೇ, ಎದೆ ಕೊಟ್ಟು ನಿಲ್ಬೇಕು, ಗುಂಡಿಗೆ ಎದೆ ಕೊಟ್ಟು ನಿಲ್ಬೇಕು, ವೀರಾವಶದಿಂದ ಹೋರಾಡಬೇಕು, ತನ್ನ ದೇಶಕ್ಕೋಸ್ಕರ ದುಡಿಬೇಕು, ಮಡಿಬೇಕು ಅಂತ ಹೇಳ್ತಾರೆ. ತಭೀತೋ ವೀರ್ ವಿಜಯ ಮಾಲಾ ಪಹಂತೆ ಹೈ, ಆಗ ತಾನೇ ಆವಾಗಲೇ ನಾವು ವೀರ ಕಹಳೆಯನ್ನು ಓದಲು ಸಾಧ್ಯ, ವೀರ ಮಾಲಾ ಪಹಂತೆ ಹೈ, ವೀರ ಮಾಲೆಯನ್ನು ನಾವು ಹಾಕಲು ಸಾಧ್ಯ, ವೀರ ಮಹಿಳೆಯನ್ನು ವೀರ ಕಹಳೆಯನ್ನು ಓದಲು ಸಾಧ್ಯ ಅಂತ ಹೇಳಿ ಹೇಳ್ತಾರೆ. ಇಸ್ ಘಟನಾ ಸೇ ಬಚ್ಚೊಮ್ಮೆ ಸಾಹಸ್ ಔರ್ ವೀರತಾ ಕಾ ಭಾವ ಜಾಗ್ತಾ ಹೈ. ಈ ಕಥೆಯಿಂದ ಇನ್ ನಡೆಯುವಂತಹ ದೃಶ್ಯಗಳಿಂದ, ಈ ನಡೆಯುವಂತಹ ಪರಿಣಾಮ, ಇದು ಈ ಪಾಠವನ್ನು ಕೇಳಿದಾದ್ಮೇಲೆ ಎಲ್ಲ ಮಕ್ಕಳಲ್ಲಿ ತನ್ನ ದೇಶದ ಬಗ್ಗೆ ಸಾಹಸ, ತನ್ನ ದೇಶದ ಬಗ್ಗೆ ಪ್ರೇಮ, ಪ್ರೀತಿ, ಅಭಿಮಾನವನ್ನು ಬೆಳೆಸಬೇಕು ಮತ್ತು ನಮ್ಮ ದೇಶ ರಕ್ಷಣೆ ಮಾಡೋಕ್ಕೋಸ್ಕರ ಸಾಹಸದಿಂದ, ವೀರತ್ವದಿಂದ ನಮ್ಮ ದೇಶದ ರಕ್ಷಣೆ ಮಾಡಬೇಕು, ಹೋರಾಡಬೇಕು, ಎಲ್ಲರ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಕೂಡ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ಆತ್ಮರಾಮ್ ಆಶರಾಮ್ ತ್ಯಾಗಿ ಇವರು ಮೇರಾ ದೇಶ್ ಮೇರಿ ಮಾ ಅಂತ ಹೇಳಿ ಒಂದು ಪಾಠವನ್ನು ಬರೆದಿದ್ದಾರೆ. ಆ ಪಾಠ ಅವರ ಜೀವನದ ಬಗ್ಗೆ ಇದೆ ನೋಡೋಣ. ಅವರೇ ಒಬ್ಬರು ಮಿಲಿಟ್ರಿಯ ಮೇಜರ್ ಆಗಿದ್ರು ಅಲ್ವಾ. ಹಾ, ನೋಡೋಣ. ಸನ್ 1965 ಕಿ ಏಕ್ ಶಾಮ್ ಹರ್ ತರಫ್ ಶಾಂತಿ ಕಾ ವಾತಾವರಣ ಥಾ. ಹಾ, ಮೈ ಪಾಠ ಕೋ ಪಡ್ತೀ ಹೂ, ಆಪ್ ಸಭಿ ಇಸ್ ಪಾಠ ಕೋ ಗೌರ್ ಕರ್ಕರ್ ದೇಖಿ ಔರ್ ಸಮಜ್ ದೇಖಿ ಕೋಶಿಶ್ ಕೀಜಿಯೇ, ಸರಿನಾ. ಹಾ, ದೇಖೋ. ಸನ್ 1900 ಮೇರಾ ದೇಶ್ ಮೇರಿ ಮಾ, ಸನ್ 1965 ಕಿ ಏಕ್ ಶಾಮ್ ಹರ್ ತರಫ್ ಶಾಂತಿ ಕಾ ವಾತಾವರಣ ಥಾ, ಕಿಸಿ ತರಹ ಕಿ ಕೋಯಿ ಆಕಾಂಕ್ಷ ನಹಿ ಥೀ, ತಭಿ ದುಶ್ಮನೋ ನೇ ಭಾರತ್ ಪರ್ ಆಕ್ರಮಣ ಕರ್ ದಿಯಾ, ಅಚಾನಕ್ ಹುವೇ ಇಸ್ ಹಮಲೆ ನೇ ಭಾರತೀಯ ಸೇನಾ ಕೋ ಚೌಂಕ್ ದಿಯಾ, ಛುಟ್ಟಿಯಾ ಬಿತ್ತಾನೇ ಅಪ್ನೇ ಘರ್ ಗಯೆ, ಸೈನಿಕೋ ಕೋ ತುರಂತ ವಾಪಸ್ ಆನೆಕ್ಕೆ ಆದೇಶ ಭೇಜೆ ಗಯೆ, ಛುಟ್ಟಿಯಾ ಬಿತಾ ರಹೇ ಭಾರತೀಯ ಸೇನಾ ಕೇ ಹಿ ಏಕ್ ಮೇಜರ್ ಕೋ ಜಬ್ ಸೂಚನಾ ಮಿಲಿ ತೋ ಜಾನೆ ಕಿ ತಯಾರಿ ಕರ್ ಉನ್ಹೋನೆ ಮಾ ಕೆ ಪೈರ್ ಛೂಕರ್ ಪ್ರಣಾಮ ಕಿಯಾ, ಮಾ ಕಾ ಮಮತಾವ್ ಜಗ ಉಠಾ, ಆಂಖೋ ಸೆ ಆಂಸು ಭರ ಆಯೆ ಭರ್ ಗಯೆ, ಔರ್ ಉನ್ಹೋನೆ ಬೇಟೆ ಕೂ ಸೀನೆ ಸೆ ಲಗಾ ಲಿಯಾ, ಮೇಜರ್ ಕಾ ಗಲಾ ಭಿ ರುಂದ ಗಯಾ, ಪರ್ ತುರಂತ್ ಹಿ ಮಾತೃಭೂಮಿ ಕಾ ಸ್ಮರಣ ಹೋ ಆಯಾ, ಯುದ್ಧ ಭೂಮಿ ಕೋ ಜಾತೆ ಹುವೇ ಪುತ್ರ ಕೆ ಸಿರ್ ಪರ್ ಹಾತ್ ರಕ್ ಆಶೀರ್ವಾದ ದೇತೆ ಹುವೇ, ಮಾನೆ ಕಹಾ ಬೇಟೆ ಇಸ್ ಸಮಯ ರಾಷ್ಟ್ರ ರಕ್ಷಾ ಕಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೈ, ಜಾವೋ ಔರ್ ದೃಢತಾ ಸೆ ಅಪ್ನೆ ಕರ್ತವ್ಯ ಕಾ ಪಾಲನ್ ಕರೋ, ಯಾದ ರಹೇ
भारतीय परंपरा सीने पर गोली रखने की है, पीठ पर नहीं। युद्ध भीषण रूप से फैलता जा रहा था। इचोगिल नहर का मोर्च भारतीय सेना के लिए चुनौती की दीवार बना खड़ा था। प्रश्न उठा, इस अभेद दीवार को तोड़ने की जिम्मेदारी कौन निभाएगा? कार्य आसान नहीं था, सीधे मौत के साथ जूझना था, पर वीर कभी मौत के भय से रुके हैं तुरंत एक वीर ने इसका दायित्व स्वीकार कर लिया। ये गांव से आए हुए वही मेजर थे। मौत की परवाह किए बिना मेजर ने मोर्च संभाल लिया। वे धीरे धीरे आगे बढ़ने लगे। दिल दहलने वाली गोलियों का शोर कानों के पर्दों को फाड़ने की कोशिश कर रहा था। मेजर पर देशभक्ति का जोश पूरी तरह छाया हुआ था। मौके का इंतजार किया जाए, इतना समय भी नहीं था, इसलिए वे धड़ाधड़ गोलीबारी करते हुए दुश्मन के टैंकों को ध्वस्त करते आगे बढ़ रहे थे। तभी दुश्मन की कई गोलियां एक साथ सनसनाती हुई आई और मेजर के हाथ व पेट में घुस गई। मगर भारतीय परंपरा सीने पर गोली खाने की है, पीठ पर नहीं। माँ के एक शब्द प्रेरणा दे रहे थे। वे चोट की परवाह किए बगैर आगे बढ़ते रहे और गोलियां आ आकर उनके सीने में घुसती गई। स्थिति को समझते हुए उनको पीछे हटने का आदेश जारी किया गया, पर मेजर के कदम रुके नहीं। दुश्मन के सारे टैंकों को ध्वस्त कर विजयश्री को गले लगा कर ही उन्होंने दम लिया। तुरंत ही अमृतसर के सैनिक अस्पताल में उन्हें लाया गया, पर तब तक पूरा सीना गोलियों से छलनी हो चुका था। रुंधे गले से अधिकारियों से पूछा, आपकी कोई अंतिम इच्छा है? गोलियां सीने में कसक रही थी, पर मेजर ने चेहरे पर मुस्कान लाते हुए कहा, हाँ है, मेरी माँ तक संदेश पहुंचा देना। तुम्हारे बेटे ने गोलियां सीने पर ही खाई हैं, पीठ पर नहीं। जानते हैं ये बहादुर कौन थे? ये भारतीय सेना के अफसर मेजर आश्राम त्यागी थे, जिन्होंने माँ के वचनों का पालन करते हुए अपने मातृभूमि की रक्षा के लिए प्राणों की बाजी लगा दी। दीपक बुझ गया, पर उसकी अमर ज्योति युगों तक देशभक्तों को राह दिखाती रहेगी। हाँ देखो बच्चों, कितना भयंकर दृश्य है। देखो एक आश्राम त्यागी इस पाठ को लिखने वाले कवि हैं। खुद अपने वो एक बड़े अफसर थे, यानी इस सैन्य के मेजर थे। सन 1965 में एक शाम को उन्होंने सारे भारतीय सैनिकों ने छुट्टी पर गए थे। ऐसा अंदाजा देखकर दुश्मन पाकिस्तानियों ने भारत पर आक्रमण किया। अंदर सायंकालद्वत्तु एलू शांत शांत अली
ಆ ದಿನಾನೇ ಒಂಥರ ಆಯಿತು, ಶಾಂತಿ ಎಲ್ಲ ಕಡೆನೂ ಶಾಂತಿ ಒಂಥರ ಬಿಂಚೋ ಅಂತ ಇತ್ತು. ಎಲ್ಲರೂ ರಜಕ್ಕೋಸ್ಕರ ತಮ್ಮ ಊರುಗಳಿಗೆ ಹೋಗಿದ್ವು. ಎಲ್ಲ ಭಾರತೀಯ ಸೈನ್ಯ ತಮ್ಮ ತಮ್ಮ ರಜೆಗೋಸ್ಕರ ಊರಿಗೆ ಹೋಗಿದ್ರು. ಆಗ ಯಾರೂ ಇಲ್ಲದ ಸಂಗತಿಯನ್ನು ತಿಳಿದು ಭಾರತದ ಮೇಲೆ ಪಾಕಿಸ್ತಾನೀಯ ದುಷ್ಟರು ಪಾಕಿಸ್ತಾನದ ಶತ್ರುಗಳು ದಂಡೆತ್ತಿ ಬಂದರು. ಆವಾಗ ಅವರಿಗೆ ಒಂದು ಕರೆ ಬರುತ್ತೆ, ಬನ್ನಿ ಯುದ್ಧಕ್ಕೆ ಬರ್ತಾ ಇದ್ದಾರೆ ಪಾಕಿಸ್ತಾನಿಯವರು, ನೀವು ಹೊರಟು ಬನ್ನಿ ಕೂಡಲೇ ಅಂತ ಹೇಳಿ ಅವರಿಗೆ ಆರ್ಡರ್ ಬರುತ್ತೆ. ಅವರು ತಕ್ಷಣ ಬರ್ತಾರೆ. ಅವರು ಎಲ್ರಿಗೂ ಅವರು ಸುದ್ದಿ ಮುಟ್ಟಿಸಿ ಎಲ್ಲರೂ ಕೂಡ ಬರ್ತಾರೆ. ಆಗ ಏಕ್ ಶಾಮ್ ಹರ್ ತರಫ್ ಶಾಂತಿ ಕಾ ವಾತಾವರಣ ಥಾ, ಕಿಸಿ ತರಹ ಕಿ ಕೋಯಿ ಆಕಾಂಕ್ಷ ನಹೀ ಥಿ, ಎಲ್ಲ ಕಡೆನೂ ಬಿಜೋ ಅನಿಸ್ತಾ ಇತ್ತು. ಯಾವ ಕಡೆನೂ ಯಾವುದು ಖುಷಿ ಅನ್ಸ ಇದು ಸಂತೋಷ ನೋಡಕ್ಕೆ ವಾತಾವರಣ ಚೆನ್ನಾಗಿರ್ಲಿಲ್ಲ. ಎಲ್ಲ ಕಡೆ ಬಿಜೋ ಅನಿಸ್ತಾ ಇತ್ತು. ಎಲ್ಲೂ ಕೂಡ ಸಂತೋಷದ ಏನು ಕಾಣಿಸ್ತಾ ಇರಲಿಲ್ಲ, ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ ಆ ದಿನ. ತಗ್ಗಿ ದುಶ್ಮನೋನೇ ಭಾರತ್ ಪರ್ ಆಕ್ರಮಣ ಕರ್ದಿಯ. ಆಗ ಶತ್ರು ಸೈನ್ಯ ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ಅಚಾನಕ್ ವೇ ಇಸ್ ಹಮಲೆನೆ ಭಾರತೀಯ ಸೇನಾಕೋ ಚೌಂಗ್ದಿಯ, ಆಕಸ್ಮಿಕವಾಗಿ ದಂಡೆತ್ತಿ ಬಂದ ಶತ್ರುಗಳ ಸೈನ್ಯ ನಮ್ಮ ಭಾರತದ ಮೇಲೆ ಬಂದಿರುವಂತಹ ಸುದ್ದಿ ಕೇಳಿ ಭಾರತೀಯರು ತುಂಬಾ ಆಶ್ಚರ್ಯಪಟ್ಟರು, ದಂಗಾದರು. ಚುಟಿಯ ಬಿತಾನೆ ಅಪ್ನೆ ಘರ್ ಗಯೆ ಸೈನಿಕೋ ಕೋ ತುರಂತ್ ವಾಪಸ್ ಆನೆ ಕಾ ಆದೇಶ್ ಭೇಜ್ ಗಯ. ಇದು ರಜಕ್ಕೋಸ್ಕರ ಅಂತ ಹೇಳಿ ಎಲ್ಲ ಸೈನಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ರು. ಆ ಈ ಸುದ್ದಿಯನ್ನು ಕೇಳಿದ ತಕ್ಷಣ ಎಲ್ಲರೂ ಗಾಬರಿಯಿಂದ ತುಂಬಾ ಚಿಂತಾಜನಕವಾಗಿ ವಾಪಸ್ ಬಂದ್ಬಿಟ್ರು. ಎಲ್ಲರೂ ಯುದ್ಧಕ್ಕೆ ಬಂದ್ರು, ಯುದ್ಧ ಭೂಮಿಗೆ ಬಂದ್ರು. ಚುಟಿಯ ಬಿತಾ ರಹೇ ಭಾರತೀಯ ಸೇನಾ ಕೆ ಹಿ ಏಕ್ ಮೇಜರ್ ಕೋ ಜಬ್ ಸೂಚನಾ ಮಿಲಿ. ಇದು ರಜಕ್ಕೋಸ್ಕರ ಅಂತ ಹೇಳಿ ಮೇಜರ್ ಆಫೀಸರ್ ಬಂದಿದ್ರು. ಅವ್ರಿಗೂ ಸಹ ಅದು ಸುದ್ದಿ ಮುಟ್ತು, ಬೇಗ ಬಂದ್ಬಿಡಿ, ಶತ್ರು ಸೈನ್ಯ ದಂಡಕ್ಕೆ ಬರ್ತಾ ಇದ್ದಾರೆ, ಬೇಗ ನೀವು ವಾಪಸ್ ಬಂದ್ಬಿಡಿ ಅಂತ ಹೇಳಿ ಅವರಿಗೂ ಕರೆ ಬಂತು. ಜಾನಕಿ ತಯಾರಿ ಕರ್ ಉನ್ಹೋನೆ ಮಾಕೆ ಫೈರ್ ಶೂಕರ್ ಪ್ರಣಾಮ್ ಕಿಯ. ಆಗ ತನ್ನ ತಾಯಿಯ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಮಾಕಾ ಮಮತಾವ್ ಜಾಗೋಟ. ಆಮೇಲೆ ಅವ್ರ ಅಮ್ಮ ಅಯ್ಯೋ ಈಗ ತಾನೇ ಬಂದಿದೀಯಾ, ಮತ್ತೆ ಹೋಗ್ಬೇಕಾ ಅಂತ ಹೇಳಿ ತುಂಬಾನೇ ದುಃಖದಿಂದ ಮಮತೆ ಪ್ರೀತಿ ವಾತ್ಸಲ್ಯದಿಂದ ಆಳ್ತಾ ಇದ್ದಾರೆ. ಆಂಕೊಮ್ಮೆ ಆನ್ಸೋ ಭರ್ಗೆ ಅವ್ರ ಉನ್ಹೋನೆ ಬೇಟೆಕೋ ಸೀನೆ ಸಿ ಲಗಾಲಿಯ. ಆಮೇಲೆ ಆ ಮಗನ್ಗೆ ಇದು ಈಗ ತಾನೇ ಬಂದಿದೀಯಾ, ಮತ್ತೆ ಹೋಗೋದು ಬಂದ್ಬಿಡ್ತಾ ಕರೆ ಬಂತ. ಇಲ್ಲಿ ಇರೋದು ಎಷ್ಟು ಮುಖ್ಯನೋ ಅಲ್ಲಿ ಗಡಿ ಕಾಯೋದು ನಮ್ಮ ತಾಯಿನಾಡು, ನಮ್ಮ ದೇಶ, ನಮ್ಮ ರಾಷ್ಟ್ರ ಭೂಮಿ ಕಾಯಲು, ನಮ್ಮ ಯುದ್ಧ ಭೂಮಿ ಕಾಯಲು, ನೀನು ಮಾತೃಭೂಮಿ ಕಾಯಲು ಅಷ್ಟೇ ಮುಖ್ಯ, ನೀನು ಹೋಗ್ಬಾರಪ್ಪ, ನಾನೇನು ಅಳಲ್ಲ ಅಂತ ಹೇಳಿ ಗಡು ಅಂತ ಹೇಳಿ ಮನಸ್ಸಲ್ಲಿ ಅಳ್ತಾ ಇದ್ದಾರೆ. ಅವರು ತನ್ನ ಮಗನ್ಗೆ ಹಿಡ್ಕೊಂಡು ಅಳ್ತಾ ಇದ್ದಾರೆ. ಮೇಜರ್ ಕಾ ಗಲಾಬಿ ಹೃದಯ, ಮಗನ್ಗೂ ಕೂಡ ತುಂಬಾ ದುಃಖವಾಯಿತು. ಪರ್ ತುರಂತ ಹಿ ಮಾತೃಭೂಮಿಕ ಸ್ಮರಣ ಹೋಗಯ, ಆದ್ರೆ ಮಾತೃಭೂಮಿ ರಕ್ಷಣೆ ಮಾಡಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ನೆನಪು ಮಾಡ್ಕೊಂಡು ಮತ್ತೆ ಗಟ್ಟಿ ಆಗ್ತಾರೆ, ಮತ್ತೆ ಸುಮ್ಮನಾಗ್ತಾರೆ. ಭಾರಿ ನೋವಾಗ್ತಿತ್ತು ಅವ್ರಿಗೂ, ಈಗ ಬಂದಿದ್ದೀನಿ ಮತ್ತೆ ತಾಯಿಯನ್ನು ಊರನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳಿ ತುಂಬಾನೇ ದುಃಖಿತರಾಗ್ತಾರೆ. ಮತ್ತೆ ಯುದ್ಧ ಭೂಮಿ ತನ್ನ ಮಾತೃಭೂಮಿಯನ್ನ ನೆನೆಸ್ಕೊಂಡು ಮತ್ತೆ ಸುಮ್ಮನಾಗ್ತಾರೆ. ಯುದ್ಧ ಭೂಮಿಕೋ ಜಾತಿ ಹಿವೇ ಪುತ್ರಿಕೆ ಸಿರ್ಪರ್, ಆ ಯುದ್ಧಕ್ಕೆ ಹೋಗ್ತಾ ಇರೋಂತಹ ಆ ಮಗನ ತಲೆ ಮೇಲೆ ಕೈಯಿಟ್ಟು ಅವರಮ್ಮ ಹೇಳ್ತಾರೆ, ನೀನು ಭಾರತದಲ್ಲಿ ಹುಟ್ಟಿದೀಯ, ಭಾರತದ ದೇಶ ವೀರ ದೇಶದ ವೀರರ ಶೂರರ ನಾಡು ಮೆಟ್ಟಿರುವಂತಹ ನಾಡಿದು, ಈ ಮಾತೃಭೂಮಿಯ ಮಗ ಆಗಿದೀಯ ನೀನು, ಹೆಮ್ಮೆಯ ಪುತ್ರನಾಗಿ ನೀನು ಯಾವಾಗಲೂ ನೀನು ಯುದ್ಧದಲ್ಲಿ ಬೆನ್ನು ಕೊಡಬೇಡ, ಯುದ್ಧದಲ್ಲಿ ಎದೆ ಕೊಡು, ಆ ಗುಂಡಿಗೆ ಶತ್ರುಗಳ ಗುಂಡಿಗೆ ನೀನು ಯಾವಾಗಲೂ ಕೂಡ ಎದೆ ಕೊಡಬೇಕು, ಬೆನ್ನು ಕೊಡಬೇಡ, ಬೆನ್ನು ಕೊಟ್ಟು ಓಡ್ ಹೋಗ್ಬೇಡ, ಎದೆ ಕೊಟ್ಟು ನಿಲ್ಲು, ಉದ್ದೇಶಕ್ಕೋಸ್ಕರ ಹೋರಾಡು ಅಂತ ಹೇಳಿ ಅವರಿಗೆ ಬುದ್ಧಿವಾದ ಹೇಳ್ತಾರೆ ತಾಯಿ. ಅವರ ತಲೆ ಮೇಲೆ ಕೈ ಇಟ್ಟು ಇದು ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಬೇಟೆ ಇಸ್ ಸಮಯ ರಾಷ್ಟ್ರ ರಕ್ಷಾ ಕಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡ ಕರ್ತವ್ಯ ಹೈ. ಈಗ ಎಲ್ಲ ಭಾರತೀಯರ ಇದು ಕರ್ತವ್ಯವಾಗಿದೆ, ಪ್ರತಿಯೊಬ್ಬ ಪ್ರಜೆಯ ಭಾರತೀಯ ಪ್ರಜೆಯ ಕರ್ತವ್ಯವಾಗಿದೆ ನಮ್ಮ ದೇಶ ರಕ್ಷಣೆ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಎಲ್ಲರ ಕರ್ತವ್ಯವಾಗಿದೆ, ನೀನು ಹೋಗ್ಬಾ ಅಂತ ಹೇಳಿ ಜಾವೋ. ಅವರು ದೃಢತಾಸೆ ವೀರತ್ವದಿಂದ ನೀನು ಗಟ್ಟಿ ಮನಸ್ಸಿಂದ ನೀನು ಚೆನ್ನಾಗಿ ಯುದ್ಧ ಮಾಡು, ನಿನ್ನ ಕರ್ತವ್ಯವಾಗಿದೆ, ನೀನು ನಮ್ಮ ರಾಷ್ಟ್ರ ನಮ್ಮ ದೇಶವನ್ನು ರಕ್ಷಣೆ ಮಾಡುವ ನಿನ್ನ ಕರ್ತವ್ಯವಾಗಿದೆ, ನೀನು ಭಾರತೀಯ ಪರಂಪರೆಯಲ್ಲಿ ಎದೆಗೆ
ಎದೆ ಕೊಟ್ಟು ಯುದ್ಧಕ್ಕೆ ಬೆನ್ ಕೊಡಬೇಡ ಯುದ್ಧಕ್ಕೆ ಎದೆ ಕೊಟ್ಟು ನಿಂತ್ಕೋ ಯಾರಿಗೂ ಹೆದರ್ಕೊಡೋ ಅವಶ್ಯಕತೆ ಇಲ್ಲ ವೀರವೇಷದಿಂದ ಹೋರಾಡು ಅಂತ ಹೇಳಿ ಬುದ್ಧಿವಾದ ಹೇಳಿ ಕಳಿಸ್ತಾಳೆ ತಾಯಿ ಯುದ್ಧ ಭೀಷಣ ರೂಪಸೆ ಫೈಲ್ತಾ ಜಾರಹಾತ ಆಗ್ಲಿ ಅಂತ ಹೇಳಿ ಹೋಗ್ತಾನೆ ಅವನು ಆಮೇಲೆ ಹೋಗಿ ನೋಡ್ತಾರೆ ಯುದ್ಧ ತುಂಬಾ ಭಯಂಕರವಾಗಿ ನಡೀತಾ ಇರುತ್ತೆ ಇಚೋಗಿಲ್ ನಹರ್ ಕಾ ಮೋರ್ಚ್ ಭಾರತೀಯ ಸೇನೆ ಕೇಳಿಯೇ ಚುನೌತಿ ಕಿ ದೀವಾರ್ ಬನಾ ಖಡಾ ಥಾ ಆಮೇಲೆ ಇಚೋಗಿಲ್ ನಹರ್ ಅಂತ ಹೇಳಿ ಒಂದು ಗುಡ್ಡ ಇರುತ್ತೆ ಅದೇನು ಅದು ಗುಡ್ಡ ಕಡಿಯಕ್ಕೂ ಆಗಲ್ಲ ತೆಗಿಯಕ್ಕೂ ಆಗಲ್ಲ ಅದು ಮಧ್ಯಕ್ಕೆ ನಿಂತ್ಕೊಂಡು ಬಿಡುತ್ತೆ ಆದ್ರೆ ಅವಿತ್ಕೊಂಡು ಆ ಯುದ್ಧ ಮಾಡಕ್ಕೆ ಶತ್ರುಗಳು ಅವಿತ್ಕೊಂಡು ಗುಡ್ಡದ ಹಿಂದೆ ಅವಿತ್ಕೊಂಡು ಬಂದಿರ್ತಾರೆ ಆಮೇಲೆ ಅದು ತೆಗಿಯಕ್ಕೂ ಆಗಲ್ಲ ಏನ್ ಮಾಡಕ್ಕೂ ಆಗಲ್ಲ ಅದು ಒಂದು ಮೈನಸ್ ಪಾಯಿಂಟ್ ಆಯ್ತು ಸೋಲಲಿಕ್ಕೆ ಭಾರತೀಯ ಸೇನೆ ಸೋಲಲು ಅದು ಮೈನಸ್ ಪಾಯಿಂಟ್ ಆಯ್ತು ಸೋಲ ಅನುಭವಿಸಿದ್ರು ಭಾರತೀಯ ಸೇನಾಕ್ಕೆ ಲಿಯೇ ಚುನೌತಿ ಕಿ ದೀವಾರ್ ಖಡಾ ಪ್ರಶ್ನೆ ಉಠಾ ಇಸ್ ಅಭೇದ ದೀವಾರ್ ಕೋ ತೋಡನೆ ಕಿ ಜಿಮ್ಮೇದಾರಿ ಕೌನ್ ನಿಭಾಯೇಗಾ ಇದು ಕೀಳಲಾರದಂತಹ ಇದು ಗಟ್ಟಿಯಾದ ಇದಾಗಿದೆ ಇದು ಕಿತ್ತು ಇದ್ರ ಮೇಲೇನೆ ಇದ್ದು ಇದ್ರ ಒಳಗೇನೆ ಇದ್ರ ಹತ್ರನೇ ಇದ್ದು ಯಾರು ಇದ್ ಮಾಡ್ತೀರಾ ಯುದ್ಧ ಮಾಡ್ತೀರಾ ಅಂತ ಹೇಳಿದಕ್ಕೆ ನಾನೇ ಮಾಡ್ತೀನಿ ಯುದ್ಧ ಅಂತ ಹೇಳಿ ಮೇಜರು ಊರಿಂದ ಬಂದಲ್ಲ ಅವರು ಆಶರಂ ತ್ಯಾಗಿ ಅವರು ಮುಂದಾಗುತ್ತಾರೆ ಆಮೇಲೆ ಯುದ್ಧವನ್ನು ಭಯಂಕರವಾಗಿ ನಡೆಯುತ್ತೆ ತುಂಬಾನೇ ವೀರವೇಶದಿಂದ ಹೋರಾಡ್ತಾರೆ ಕಾರ್ಯ ಆಸಾ ನಹೀ ಥಾ ಸೀದೆ ಮೌತ್ಗೆ ಸಾಥ್ ಜೂಜ್ನಾ ಥಾ ಪರ್ ವೀರ್ ಕಭಿ ಮೌತ್ಗೆ ಭಯಸೆ ರುಖೇ ನಹೀ ತುರಂತ ಏಕ್ ವೀರ್ನೇ ಇಸ್ಕಾ ದಾಯಿತ್ವ ಸ್ವೀಕಾರ ಕರ್ ಲಿಯಾ ಏ ಗಾಂವ್ ಸೆ ಆಯೇ ಹುವೆ ವಹಿ ಮೇಜರ್ ಥೇ ಯಾರು ಯುದ್ಧಕ್ಕೆ ಮುಂದೆ ಹೋಗ್ತೀರಾ ಯಾರು ಯುದ್ಧದ ಜವಾಬ್ದಾರಿ ತಗೊಳ್ತೀರಾ ಅಂತ ಹೇಳಿದಕ್ಕೆ ನಾನಿಲ್ಲ ನೀನಿಲ್ಲ ಅಂತ ಎಲ್ಲರೂ ಹಿಂದೆ ಹಾಕ್ತಾರೆ ನಾನು ತಗೊಳ್ತೀನಿ ಅಂತ ಹೇಳಿ ಮೇಜರು ಮುಂದೆ ನುಗ್ತಾರೆ ಆದರೆ ಅಷ್ಟು ಸುಲಭ ಆಗ್ತಿರಲಿಲ್ಲ ಆ ತುಂಬಾ ಭೀಕರವಾದ ಯುದ್ಧ ನಡೀತಾ ಇರುತ್ತೆ ಆ ಯುದ್ಧದಲ್ಲಿ ಕೇವಲ ಇದೇ ಮರಣ ಹೊಂದದೆ ಮರಣನೇ ಗತಿ ಅಂತ ಹೇಳಿ ಎಲ್ಲರೂ ನಾನಿಲ್ಲ ನೀನಿಲ್ಲ ಅಂತ ಎಲ್ಲ ಹಿಂದೆ ಹೋಗ್ತಾರೆ ನಾನೇ ಮುಂದೆ ಹೋಗಿ ನಾನೇ ಇದಕ್ಕೆ ನಾಯಕತ್ವವನ್ನು ತಗೊಳ್ತೀನಿ ಅಂತ ಹೇಳಿ ಮೇಜರ್ ಆಶರಾಮ್ತಿಯಾಗಿ ಇವರು ಹೋಗ್ತಾರೆ ಮೌತ್ ಕಿ ಪರ್ವಾಹ ಕಿಯೇ ಬಿನಾ ಮೇಜರ್ನೇ ಮೋರ್ಚೆ ಸಂಭಾಲಿಯಾ ಅವರು ತನ್ನ ಪ್ರಾಣದ ಬಗ್ಗೆ ಲೆಕ್ಕಿಸದೆ ನಾನೀಗ ಸಾಯ್ತೀನಿ ಅಂತ ಗೊತ್ತಿದ್ರು ಕೂಡ ಅವರು ಪ್ರಾಣದ ಬಗ್ಗೆ ಪ್ರಾಣಕ್ಕೆ ಸ್ವಲ್ಪನು ಬೆಲೆ ಕೊಟ್ಟಿಲ್ಲ ನನ್ನ ದೇಶದ ಬಗ್ಗೆ ಅವರಿಗೆ ದೇಶದ ಬಗ್ಗೆ ಪ್ರೀತಿ ಅಪಾರವಾದ ಪ್ರೀತಿ ನಂಬಿಕೆ ವಿಶ್ವಾಸ ಅಭಿಮಾನವಿತ್ತು ನಮ್ಮ ದೇಶವನ್ನು ರಕ್ಷಣೆ ಮಾಡಲೇಬೇಕು ನಾನು ಸತ್ರು ಕೂಡ ಪರವಾಗಿಲ್ಲ ಅಂತ ಹೇಳಿ ಮುನ್ನುಗ್ಗಿ ವೀರವೇಷದಿಂದ ಹೋರಾಡಿದರು ಧೀರೆ ಧೀರೆ ಹಾಗೆ ಬಣ್ಣೆಲಗೆ ಮೆಲ್ಲಕ್ಕೆ ಮುಂದೆ ಸಾಗಿ ಹೋದರು ದಿಲ್ ದಹಲ್ಲೆ ವಾಲಿ ಗೋಲಿಯೋಂಕ ಶೋರ್ ಕಾನೋ ತಕ್ ಧಡಂ ಭಡಂ 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 ಡುಗುಡುಗುಡುಗುಡುಗುಡು ಅಂತ ಹೇಳಿ ಹತ್ರಕ್ಕೆ ಮುಂಚೆ ಇದು ಗುಂಡಿನ ಸುರಿಮಳೆ ಆಯಿತು ಅದಕ್ಕೆ ಅಂಜದೆ ಹೆದರದೆ ಮುನ್ನುಗ್ಗಿದರು ಪಡ್ದೊಂಕೆ ಪಾಣೆಕಿ ಕೋಶಿಶ್ ಕರಹೆತೆ ಕಿವಿಗಳ ಕಿವಿ ತೂದ್ ಬೀಳೋ ಹಾಗೆ ಗುಂಡಿನ ಶಬ್ದ ನಡಂ ಭಡಂ ಡುಗುಡುಗುಡುಗುಡು ಅಂತ ಹೇಳಿ ಹತ್ರನೇ ಬರ್ತಾ ಇತ್ತು ಮೇಜರ್ ಪರ್ ದೇಶಭಕ್ತಿ ಕಾ ಜೋಶ್ ಪೂರಿ ತರಹ ಛಾಯಾವಾತ ಆದರೆ ಮೇಜರ್ ಆಶರಾಂತಿಯಾಗಿ ಅವ್ರ ಮೇಲೆ ದೇಶ ಪ್ರೇಮ ದೇಶದ ಅಭಿಮಾನ ಎಲ್ಲ ಅವರ ಮೇಲೆ ತುಂಬಿತ್ತು ತನ್ನ ದೇಶನ ಹೇಗಾರ ಮಾಡಿ ನಾನು ರಕ್ಷಣೆ ಮಾಡಲೇಬೇಕು ನನ್ನ ಸತ್ರು ಕೂಡ ಪರವಾಗಿಲ್ಲ ಅಂತ ಹೇಳಿ ತನ್ನ ಪ್ರಾಣದ ಬಗ್ಗೆ ಆಸೆ ಬಿಟ್ಬಿಟ್ಟು ಅವರು ವೀರವಶದಿಂದ ಹೋರಾಡಕ್ಕೆ ಶುರು ಮಾಡಿದ್ರು ಮೋಖೆ ಕಾ ಇಂತಜಾರ್ ಕಿಯಾ ಜಾಯೇ ಇತನಾ ಸಮಯ ಭೀ ನಹೀ ಥಾ ಇಸ್ಲಿಯೆ ವೇ ಧಡ ಧಡ ಧಡಾ ಧಡ ಗೋಲಿ ಬಾರಿ ಕರ್ತೆ ಹುವೇ ದುಶ್ಮನ್ ಕೆ ಟ್ಯಾಂಕೋಂಕೋ ಧ್ವಂಸ ಕರ್ತೆ ಆಗೆ ಬಡ್ಗೆ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಇದು ತಗೊಂಡು ಗನ್ ತಗೊಂಡು ಇವರು ಟೆಂಟ್ಗಳಿದ್ವಲ್ಲ ಟ್ಯಾಂಕರ್ ಟೆಂಟ್ ಎಲ್ಲ ನಾಶ ಮಾಡಿದ್ರು ಶತ್ರುಗಳ ಟ್ಯಾಂಕ್ ನಿಂತ್ಕೊಂಡಿದ್ವಲ್ಲಿ ಎಲ್ಲ ಇದರಿಂದ ಹೊಡೆದು ಗನ್ನಿಂದ ಹೊಡೆದು ಎಲ್ಲ ನಾಶ ಮಾಡಿದ್ರು ಹೊಡ್ಕೊಂಡು ಮುಂದೆ ಸಾಗಿ ಮುಂದೆ ಹೋದ್ರು ಅವರು ಹೆದರದೆ ಅಂಜದೆ ಮುಂದೆ ಸಾಗಿದ್ರು ಉಸಿ ದುಶ್ಮನ್ ಕಿ ಕೈ ಗೋಲಿಯಾ ಏಕ್ ಸಾಥ್ ಸನ್ ಸನಾತಿ ಹುಯಿ ಆಯಿ ಔರ್ ಮೇಜರ್ ಕೆ ಹಾತ್ ವೆ ಪೇಟ್ ಪೇರ್ ಧುಘುಸ್ ಗಯಿ ಮಗರ್ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೈ ಪೀಠ ಪರ್ ನಹೀ ಮಾ ಕೆ ಯೇ ಶಬ್ದ ಪ್ರೇರಣಾ ದೇ ರಹೆ ಥೆ ವೆ ಚೋಟ್ ಕಿ ಪರ್ವಾಹ ಕಿಯ ಬಗರ್ ಆಗೆ ಬಡತೆ ರಹೆ ಔರ್ ಗೋಲಿಯಾ ಆಕರ್ ಅನೇಕ ಸೀನೆ ಮೇ ಘುಸ್ತಿ ಗಯಿ ಆ ಕಡೆ ಈ ಕಡೆಯಿಂದ ಗುಂಡಿನ ಸುರುಳಿಮಳೆ ಬರ್ತಿತ್ತು ಇವರು ಗುಂಡು ತನ್ನ ಹೊಟ್ಟೆಗೆ ಕೈಗೆ ತನ್ನ ದೇಹಕ್ಕೆ ಎಲ್ಲ ತುಂಬಾ
ಗುಂಡ್ ಬಿದ್ವು. ಆದರೂ ಕೂಡ ಅವರು ಲೆಕ್ಕಿಸದೆ, ಅಯ್ಯೋ ನನ್ನ ತಾಯಿ ಹೇಳಿರ್ಲಲ್ಲ ಭಾರತೀಯ ಪರಂಪರದಲ್ಲಿ ಎದೆ ಕೊಟ್ಟು ನಿಲ್ಬೇಕು, ಇದು ಬೆನ್ನು ಕೊಟ್ಟು ಓಡಬಾರ್ದು ಅಂತ ಹೇಳಿ ಹೇಳಿದ್ರಲ್ಲ, ನಾನು ಎದೆ ಕೊಟ್ಟೆ, ನಾನು ನಿಂತ್ಕೋಬೇಕು, ವೀರವಶದಿಂದ ನಾನು ಹೋರಾಡಬೇಕು, ನಾನು ಪ್ರಾಣವನ್ನು ಲೆಕ್ಕಿಸದೆ ನಾನು ಹೋರಾಡಬೇಕು ಅಂತ ಹೇಳಿ ನೆನಪು ಮಾಡ್ಕೊಳ್ತಾರೆ. ಅಮ್ಮನ ಆಶೀರ್ವಾದದಂತೆ, ಅಮ್ಮನ ಮಾತಿನಂತೆ ನಾನು ಕೂಡ ಎದೆ ಕೊಟ್ಟು ನಿಂತ್ಕೋಬೇಕು, ನಾನು ನನ್ನ ಪ್ರಾಣವನ್ನು ಬಲಿ ಕೊಟ್ಟರು ಕೂಡ ನಾನು ಅಂಜಬಾರ್ದು, ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ದೃಢವಾದ ನಿರ್ಧಾರದಿಂದ ಅವರು ಎದೆಯನ್ನು ಕೊಟ್ಟು ನಿಂತ್ಕೊಳ್ತಾರೆ. ಯುದ್ಧ ಭೂಮಿಯಲ್ಲಿ ಎದೆಯನ್ನು ಕೊಟ್ಟು ನಿಂತ್ಕೊಳ್ತಾರೆ. ಸ್ಥಿತಿ ಕೋ ಸಮಸ್ತೆ ಹುವೆ ಉನ್ಕೋ ಪೀಚೆ ಹಟ್ನೆ ಕಾ ಆದೇಶ್ ಜಾರಿ ಕಿಯಾ. ಸ್ಥಿತಿಯನ್ನು ಅರಿತು ಬಂದ್ಬಿಡಿ, ಓಡ್ ಬಂದ್ಬಿಡಿ, ಬಂದ್ಬಿಡಿ, ವಾಪಸ್ ಬಂದ್ಬಿಡಿ ಅಂತ ಹೇಳಿ ಕೂಗ್ತಾ ಇದ್ರು. ಆದರೂ ಕೂಡ ಅವರು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅವರು ವೀರವೇಷದಿಂದ ಹೋರಾಡಿದ್ರು. ದುಶ್ಮನ್ಕೆ ಸಾರೆ ಟ್ಯಾಂಕೋಂಕೋ ಧ್ವಂಸ್ಕರ್ ವಿಜಯಶ್ರೀ ಕೋ ಗಲೆ ಲಗಾ ಕರ್ಹಿ ಉನ್ಹೋನೆ ದಮ್ ಲಿಯಾ. ಆದರೆ ಎಲ್ಲರ ಟ್ಯಾಂಕುಗಳು ನಾಶಪಡಿಸಿದ್ರು, ಎಲ್ಲ ಶತ್ರು ಸೈನ್ಯವನ್ನು ಧ್ವಂಸ ಮಾಡಿ ಕೊನೆಗೆ ವಿಜಯಶ್ರೀಯನ್ನು ಸಾಧಿಸಿದ್ರು, ವಿಜಯ ಪಥವನ್ನು ಹಾರಿಸಿದ್ರು. ತುರಂತಿ ಅಮೃತಸರ್ಕೆ ಸೈನಿಕ್ ಆಸ್ಪತಾಲ್ ಮೇ ಉನ್ಹೋನೆ ಲಾಯಾ ಗಯಾ. ಆದರೆ ಇದು ಎದೆಲ್ಲ ಫುಲ್ ಬಾಡಿಯಲ್ಲೆಲ್ಲ ತುಂಬಾನೇ ಗುಂಡು ಬಿದ್ದಿದ್ವು. ಆದರೂ ಕೂಡ ತನ್ನ ಪ್ರಾಣ ಲೆಕ್ಕಿಸದೆ ವೀರವೇಷದಿಂದ ಹೋರಾಡಿ ಕೊನೆಗೂ ಜಯಶೀಲನರಾಗಿದ್ರು. ಆದರೆ ಬೇಗನೆ ಅಮೃತಸರದಲ್ಲಿ ಸೈನಿಕ ಆಸ್ಪತ್ರೆ ಇತ್ತು, ಅಲ್ಲಿ ತಗೊಂಡು ಬಂದವರಿಗೆ ಸೇರಿಸಿದ್ರು. ಪರ್ ತಪ್ ತಕ್ ಪೂರಾ ಸೀನಾ ಗೋಲಿಯೋ ಸೇ ಚಲ್ನಿ ಹೋ ಚುಕಾ ಥಾ. ಬರೋ ಅಷ್ಟರಿಗೆ ತುಂಬಾ ತಡವಾಗಿತ್ತು. ಆದರೆ ಎಲ್ಲ ದೇಹದಲ್ಲಿ ತುಂಬಾನೇ ಹಲವಾರು ಗುಂಡಿನೇಟು ತಗಲಿ ತುಂಬಾನೇ ರಕ್ತ ಹೊರಗೆ ಬರ್ತಾ ಇತ್ತು, ತುಂಬಾನೇ ಸೀರಿಯಸ್ ಆಗಿದ್ರು. ರುಂಧೆ ಗಲೇಸೆ ಅಧಿಕಾರಿಯೋನೆ ಪೂಜಾ ಆಕಿ ಕೋಯಿ ಅಂತಿಮ ಇಚ್ಛಾ ಹೇ. ಆಮೇಲೆ ಅಯ್ಯೋ ಇವರು ಬದುಕಲ್ಲ, ಬದುಕಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ಆವಾಗ ಅವರು ಅಧಿಕಾರಿಗಳು ಕೇಳ್ತಾರೆ, ಕೊನೆಯ ಆಸೆ, ನಿಮ್ಮ ಕೊನೆಯ ಆಸೆ ಏನಾದರೂ ಇದೆಯಾ ಹೇಳಿ ಅಂತ ಹೇಳ್ತಾರೆ. ಗೋಲಿಯ ಸೀನೆಮೆ ಕಸಕ್ ರಹಿತಿ, ಆದರೆ ದೇಹದಲ್ಲಿ ಎಲ್ಲ ಗುಂಡು ತುಂಬಾನೇ ಇದು. ಆದ್ರಲ್ಲೂ ನನ್ನ ಕೊನೆಯ ಆಸೆ ಇದೆ, ನೀವು ನಮ್ಮ ತಾಯಿ ಹತ್ರ ಹೋಗಿ ನಿಮ್ಮ ಮಗ ಗುಂಡಿಗೆ ಎದೆಯನ್ನು ಕೊಟ್ಟು ವೀರವೇಷದಿಂದ ಹೋರಾಡಿದ್ರು ಅಂತ ಹೇಳಿ, ಬೆನ್ನು ಕೊಟ್ಟಿಲ್ಲ ಎದೆನೆ ಕೊಟ್ಟರು ಅಂತ ಹೇಳಿ ನಮ್ಮಮ್ಮ ಖುಷಿ ಆಗ್ತಾರೆ ಅಂತ ಹೇಳಿ ಅವರು ಅಷ್ಟರಲ್ಲೇ ಮರಣವನ್ನು ಹೊಂದುತ್ತಾರೆ. ಹಾ ಹೈ ಮೇರಿ ಮಾ ತಕ್ ಸಂದೇಶ್ ಪಹುಂಚಾ ದೇನಾ ತುಮಹಾರೇ ಬೇಟೆನೆ ಗೋಲಿಯಾ ಸೀನೆ ಪರ್ ಹಿ ಖಾಯಿ ಖಾಯಿ ಹೇ ಪೀಟ್ ಪರ್ ನಹಿ. ಹಾ ಒಂದು ಸಂದೇಶವನ್ನು ನಮ್ಮ ತಾಯಿಯವರಿಗೆ ಕಳಿಸಿ, ನಿಮ್ಮ ಮಗ ಯುದ್ಧದಲ್ಲಿ ಗೆದ್ರು. ಆದರೂ ನೀವು ಹೇಳಿದಂತೆ ಅವರು ಯುದ್ಧದಲ್ಲಿ ಅವರು ಬೆನ್ನನ್ನು ಕೊಟ್ಟಿಲ್ಲ, ಎದೆಯನ್ನು ಕೊಟ್ಟು ಅನುಭವಿಸಿ ಎಲ್ಲ ಗುಂಡುಗಳಿಗೆ ಎದೆಯನ್ನು ಕೊಟ್ಟು ವೀರವೇಷದಿಂದ ಹೋರಾಡಿ ಗೆದ್ರು ಅಂತ ಹೇಳಿ, ನಾನು ಇದು ಬೆನ್ನು ಕೊಟ್ಟಿಲ್ಲ ಎದೆಯನ್ನೇ ಕೊಟ್ಟೆ ಗುಂಡಿಗೆ ಅಂತ ಹೇಳಿ ನಮ್ಮ ತಾಯಿಯವರಿಗೆ ಆ ಸಂದೇಶವನ್ನು ತಲುಪಿಸಿರಿ ಅಂತ ಹೇಳಿ ಮರಣವನ್ನು ಹೊಂದಿದ್ದಾರೆ. ಇಷ್ಟಕ್ಕೆ ಅವರು ತೀರ್ಕೊಳ್ತಾರೆ. ಆಮೇಲೆ ಜಾನ್ತೆ ಹೇ ಏ ಬಹಾದ್ರ ಕೌನ್ ಹೇ, ನೀವೆಲ್ಲ ನಿಮ್ಗೆಲ್ಲ ಗೊತ್ತಿದ್ಯಾ ಈ ವೀರವೇಷದಿಂದ ಹೋರಾಡಿರುವಂತಹ ಯುವಕ ಯಾರು, ಇವರು ವೀರರು ಯಾರು ಅಂತ ಗೊತ್ತಿದೆಯಾ? ಭಾರತೀಯ ಸೇನೆಯ ಆಫೀಸರ್ ಅವರೇ. ಆಶ್ರಮ ತ್ಯಾಗಿ ಆಗಿದ್ರು, ಅವರು ಮೇಜರ್ ಆಗಿದ್ರು. ಆಶ್ರಮ ತ್ಯಾಗಿ ಭಾರತೀಯ ಸೇನೆಯಲ್ಲಿ ಮೇಜರ್ ಆಗಿದ್ರು. ಜಿನ್ಹೋನೆ ಮಾಕೆ ವಚನೋ ಕಾ ಪಾಲನ್ ಕರ್ತೆ ಹುವೆ. ಅವರು ತನ್ನ ತಾಯಿಯ ಆಜ್ಞೆಯ ಪಾಲನೆಯನ್ನು ಮಾಡುತ್ತಾ ಮಾತೃಭೂಮಿಗೆ ರಕ್ಷಾಕ್ಕೆ ದಿಯೇ ಪ್ರಾಣೋಂಕಿ ಬಾಜಿ ಲಗಾದಿ. ತನ್ನ ಮಾತೃಭೂಮಿಯನ್ನು ರಕ್ಷಣೆ ಮಾಡೋಕ್ಕೋಸ್ಕರ ತನ್ನ ಪ್ರಾಣವನ್ನು ಬಲಿ ಕೊಟ್ಟು ತನ್ನ ಮಾತೃಭೂಮಿಯನ್ನು ಉಳಿಸ್ಕೊಂಡ್ರು. ದೀಪಕ್ ಭುಜಜಾಯೆ, ದೀಪವನ್ನು ಉರಿಯುತ್ತಾ ಆರು ಹೋದ್ರೂ ಕೂಡ ಆ ದೀಪದ ಬೆಳಕು ಯಾವಾಗಲೂ ನಮ್ಮ ದೇಶದಲ್ಲಿ ಇದ್ದೇ ಇರುತ್ತದೆ. ದೇಶ ಭಕ್ತೋಂಕೆ ದಿಲ್ ಮೇ ಯೇ ಜ್ಯೋತಿ ಹಮೇಶಾ ರಹತಿ ಹೇ. ವೀರೋನೆ ನಹಿ ಮರತೆ ಓ ಶಹೀದ್ ಹೋತೆ ಹೇ. ಅವ್ರಿಗೆ ಸಾವು ಬರಲ್ಲ, ಅವರು ಅಮರರಾಗ್ತಾರೆ ಅಂತ ಹೇಳ್ತಾರಲ್ಲ, ಅದು ಅವರು ಶಹೀದ್ ಹೋತೆ ಹೇ, ವೀರರು ಶಹೀದ್ ಹೋತೆ ಹೇ. ಇಸ್ ಪಾಠ ಸೇ ಹರೇಕ್ ದೇಶ ಪ್ರೇಮ, ಹರೇಕ್ ವ್ಯಕ್ತಿಗೆ ಮನ್ ಮೇ ದೇಶ ಪ್ರೇಮ, ದೇಶ ಭಕ್ತ ಅವರು ದೇಶ ಹಮಾರೇ ದೇಶಕ್ಕೆ ಬಾರೆ ಮೇ ಬಹುತ್ ಪ್ರೇಮ ಅವ್ರ ಗೌರವ ರಹನಾ ಹೇ. ಹಮಾರೇ ದೇಶಕ್ಕೆ ರಕ್ಷಾ ಕರ್ನಾ ಹರೇಕ್ ಪ್ರಜೆ ಕಾ ಉಪ ಕರ್ತವ್ಯ ಹೇ.
आद्य कर्तव्य है, हमारे हमारे देश की रक्षा करना है। हमारे देश के बारे में कोई भी क्या भी गंदी बातें गंदी हरकतें करते हैं ना, उनको उनको दुश्मनों की हत्या करना है, हमें भी उनको मारना है, हमें भी उनकी दुश्मनी अंदर से ही करके उनकी उनके उनकी दुश्मनी को खत्म करना है, उनको भी खत्म करना है, और हमारे हमारे भारत देश की रक्षा करना है। हमारा देश महान, हमारा भारत महान है। हमारी माँ की हम रक्षा क्यों करते हैं हमारे घरों में, ऐसी हमारी मातृभूमि की भी रक्षा करना है। और हमारे देश भारत माते रक्षणे कूड़ ಮಾಡಬೇಕು, ನಮ್ಮ ಭಾರತ ದೇಶದ ರಕ್ಷಣೆ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಿದೆ, ಯಾಕಂದ್ರೆ ನಾವು ಈ ಪುಣ್ಯ ಭೂಮಿಯಲ್ಲಿ ಜನಿಸುವಂತಹ ಎಲ್ಲಾ ಪ್ರಜೆಗಳು ಧನ್ಯ ಅಲ್ವಾ. ತುಂಬಾ ಒಳ್ಳೆ ದೇಶ ನಮ್ಮ ದೇಶ, ಇದ್ದಂತೆ ಯಾವ ದೇಶನೂ ಇಲ್ಲ. ಯಾವ ದೇಶ ನಾವು ಹೋಲಿಕೆ ಮಾಡಿದ್ರು ಕೂಡ ನಮ್ಮ ದೇಶದ ಪ್ರೀತಿಯಾಗಲಿ, ವಿಶ್ವಾಸವಾಗಲಿ, ನಂಬಿಕೆಯಾಗಲಿ, ಧರ್ಮವಾಗಲಿ, ಸಹಿಷ್ಣುತೆಯಾಗಲಿ, ಭ್ರಾತೃತ್ವವಾಗಲಿ, ನಮ್ಮ ದೇಶದಲ್ಲಿ ನೀತಿ ನಿಯಮಗಳಾಗಲಿ, ಧರ್ಮ ಪಾಲನೆಯಾಗಲಿ, ಯಾವ ದೇಶದಲ್ಲೂ ಕಂಪೇರ್ ಮಾಡೋಕ್ಕೂ ಸಾಧ್ಯ ಆಗಲ್ಲ. ಯಾವ ದೇಶ ಕಂಪೇರ್ ಮಾಡಿದ್ರೂ ಕೂಡ ನಮ್ಮ ದೇಶದ ಮುಂದೆ ಯಾವ ದೇಶ ಏನೂ ಇಲ್ಲ. ಯಾವ ದೇಶ ಒಂದು ತೊಡಕ್ಕೆ ಸಮಾನ. ನಮ್ಮ ದೇಶದ ಮೇಲೆ ನಮಗೆ ಪ್ರೀತಿ ವಿಶ್ವಾಸ ಇರಬೇಕು, ಗೌರವವಿರಬೇಕು, ಅಭಿಮಾನವಿರಬೇಕು ಅಲ್ವಾ. ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್ ಅಂತ ಹೇಳಿ ಎಲ್ಲ ಭಾರತೀಯ ಭಾರತದಲ್ಲಿ ದೇಶ ಪ್ರೇಮ ಇರಬೇಕು, ದೇಶಭಕ್ತಿ ಇರಬೇಕು ಅಂತ ಹೇಳಿ ಹೇಳುತ್ತಾ ಆಪ್ ಸಭಿಕೋ ಇಸ್ ಪಾಠ ಸುನ್ನೆಕ್ಕೆ ಲಿಯೆ ಬಹು ಧನ್ಯವಾದ. ಅಚ್ಛಾ ಛಾತ್ರೋ, ಅಬ್ ಅಗಲಿ ಅಗಲಿ ಕಕ್ಷಾ ಮೇ ಹಮ್ ಮಿರ್ಚ ಮಸಾಲಾ ಇಸ್ಕೆ ಪ್ರಶ್ನೋತ್ತರ ದೇಖೆಂಗೆ. ಆಪ್ ಸಭಿಕೋ ಧನ್ಯವಾದ.